ರಾಜ್ಯ ಕಾಂಗ್ರೆಸ್ನಲ್ಲಿ ಆಂತರಿಕ ಕಲಹ ಅಸಮಾಧಾನ ವಿಭಿನ್ನ ಹೇಳಿಕೆಗಳು ಹೆಚ್ಚಾಗ್ತಿರುವಂತೆ ಅದಕ್ಕೆ ತೇಪೆ ಹಚ್ಚಲು ಹೈಕಮಾಂಡ್ ಮುಂದಾಗಿದೆ ಪಕ್ಷದ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯಕ್ಕೆ ಆಗಮಿಸಿದ್ದು ಪಕ್ಷದ ನಾಯಕರ ಜೊತೆ ಸಮಾಲೋಚನೆ ನಡೆಸಿದ್ದಾರೆ ಬಳಿಕ ಕೆಪಿಸಿಸಿ ಕಚೇರಿಯಲ್ಲಿ ಮಾತನಾಡಿದ ಸುರ್ಜೇವಾಲಾ ಪಕ್ಷದ ಚೌಕಟ್ಟು ಮೀರಿ ಸಚಿವರು ಶಾಸಕರು ಮಾತನಾಡುವಂತಿಲ್ಲ ಎಂದು ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಅಲ್ಲದೆ ಚೌಕಟ್ಟು ಮೀರಿ ಹೇಳಿಕೆಗಳನ್ನು ನೀಡಿದರೆ ಶಿಸ್ತು ಕ್ರಮ ಜರುಗಿಸ್ತೇವೆ ಅಂತ ಹೇಳಿದ್ದಾರೆ ಸಭೆಯಲ್ಲಿ ನಿಗಮ ಮಂಡಳಿಗಳ ನೇಮಕದ ಬಗ್ಗೆಯೂ ಚರ್ಚೆ ಆಗಿದೆ ನಿಗಮ ಮಂಡಳಿ ನೇಮಕದ ನೇಮಕದ ಕುರಿತು ಮತ್ತಷ್ಟು ಚರ್ಚೆ ಆಗಬೇಕಿದೆ ಮಧ್ಯಪ್ರದೇಶ ಚುನಾವಣೆ ಮುಗಿದ ಬಳಿಕ ಮತ್ತೆ ವಾಪಸ್ ಬರ್ತೀವಿ ಎರಡು ಮೂರು ಹಂತದ ಮಾತುಕತೆ ಆಗೋದು ಬಾಕಿ ಇದೆ ಎಂದು ಸುರ್ಜೇವಾಲಾ ಹೇಳಿದ್ದಾರೆ ಮುಂಬರುವ ಲೋಕಸಭಾ ಚುನಾವಣೆ ಸಂಬಂಧ ಚರ್ಚೆ ಮಾಡಿದ್ದೇವೆ ಕರ್ನಾಟಕದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಲಿದೆ ಸಿಎಂ ಸಿದ್ದರಾಮಯ್ಯ ಡಿ ಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ಭರವಸೆ ನೀಡಿದ್ದಾರೆ ಅಭ್ಯರ್ಥಿಗಳ ಘೋಷಣೆ ವಿಳಂಬ ಆಗಬಾರದೆಂದು ಎಂದು ಚರ್ಚೆ ಮಾಡಿದ್ದೇವೆ ಕಾಂಗ್ರೆಸ್ ಗ್ಯಾರಂಟಿಗಳ ಜಾರಿಯಿಂದ ಜನರಿಗೆ ಅನುಕೂಲವಾಗಿದೆ ಚುನಾವಣೆಗೆ ಅಭ್ಯರ್ಥಿಗಳನ್ನು ಅಂತಿಮಗೊಳಿಸುವ ಕೆಲಸ ಆಗಬೇಕಿದೆ ಮುಂದಿನ ಹದಿನೈದು ದಿನಗಳ ಒಳಗಾಗಿ ಮೊದಲ ಹಂತದ ಸಭೆ ನಡೆಯಲಿದೆ ಯಾರು ಸೂಕ್ತ ಅಭ್ಯರ್ಥಿ ಅಂತ ಪ್ರಾಥಮಿಕ ಹಂತದ ಚರ್ಚೆಯಾಗಿದೆ ಎಂದು ಸುರ್ಜೇವಾಲಾ ಹೇಳಿದ್ದಾರೆ ಮೊದಲನೇದು ವಾರ್ನಿಂಗು ಯಾರು ಕಮಕ್ ಗಿಮಕ್ ಅನ್ನಂಗಿಲ್ಲ ಎರಡನೇದು ಇನ್ ಹದ್ನೈದ್ ಮೊದಲನೇ ಸಭೆ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಲೇಟ್ ಮಾಡಲ್ಲ ಇಪ್ಪತ್ತು ಕ್ಷೇತ್ರ ಗೆಲ್ಸ್ ಕೊಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಡಿ ಸಿಎಂ ಡಿ ಕೆ ಶಿವಕುಮಾರ್ ಪ್ರಾಮಿಸ್ ಮಾಡೋರು ಹೈಕಮಾಂಡ್ ಗೆ ಅತಿ ದೊಡ್ಡ ಬೆಳವಣಿಗೆ ರಾತ್ರಿ ವೇಣುಗೋಪಾಲ್ ಅವರು ಬಂದವರೇ ಸೂರ್ಜೇವಾಲಾ ಅವರು ಬಂದವರೆ ಏಕಾಏಕಿ ಖಡಕ್ ಪಾರ್ನಿ ಸರ್ಕಾರ ಬೀಳುತ್ತೆ ಮಹಾರಾಷ್ಟ್ರ ಮಾದರಿ ಬದಲಾಗುತ್ತೆ ಅನ್ನೋ ಹೇಳಿಕೆಗಳು ಆ ಶಾಸಕರ ಅದಕ್ಕೆ ಪೂರಕವಾದಂತ ಒಂದಷ್ಟು ಬೆಳವಣಿಗೆಗಳು ಅವ್ರೊಂದು ಸ್ವಲ್ಪ ತಲೆಕೆಣವನ್ನು ಮಾಡಿದಾಗ ಹೈಕಮಾಂಡ್ ಗೆ ಇನ್ ಇಷ್ಟು ನೂರ್ ನೂರ ಮೂವತ್ತಾರು ಶಾಸಕರ ಗೆದ್ದು ನೂರ್ ನಲ್ವತ್ತರ ಪಕ್ಷೇತರ ಸೇರ್ ಬೆಂಬಲ ಇದ್ರು ಕೂಡ ಸರ್ಕಾರ ವ್ಯತ್ಯಾಸ ಆಗ್ಬಿಟ್ರೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಈಗ ಓಡ್ ಬಂದಿದ್ದಾರೆ ಕಾರಣ ಇಷ್ಟೇ ಈ ಗ್ಯಾರಂಟಿಗಳ ಕೊಡೋ ಲೆಕ್ಕಾಚಾರದಲ್ಲಿ ಅನುದಾನ ಸಿಗ್ತಾ ಇಲ್ಲ ಶಾಸಕರಿಗೆ ಶಾಸಕರಿಗೆ ಮಂತ್ರಿಗಳ ಕ್ಯಾರೆ ಅಂತಿಲ್ಲ ಹೌದು ಮಂತ್ರಿಗಳು ಕೂಡ ಶಾಸಕರ ಮಾತು ಕೇಳ್ತಾ ಇಲ್ಲ ಈ ಎರಡನೇ ಲೆವೆಲ್ ರಾಜಕಾರಣ ಕಾಂಗ್ರೆಸ್ ಸರ್ಕಾರದಲ್ಲೂ ಶುರು ಆಗೈತೆ ಮಂತ್ರಿಗಳ ಪಿ ಎಸ್ ಗಳು ಶಾಸಕರನ್ನ ಕಾಲ್ಕಸ ತರ ನೋಡ್ತಾವ್ರೆ ಈಗ ದಿನೇಶ್ ಗುಂಡೂರಾವ್ ಪಿ ಎಸ್ ಬೆಳಿಗ್ಗೆ ಶಾಸಕ ಜೆ ಟಿ ಪಾಟೀಲ್ ಪಿ ಎ ವಿರುದ್ಧ ವಿಧಾನಸೌಧದಲ್ಲಿ ದೂರ ಕೊಟ್ಟಿದ್ರು ಅಂದ್ರೆ ಯಾವ ಮಟ್ಟ ಆ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಹೋಗ್ಬಿಟ್ಟಿದ್ರೆ ಈಗ ಒಬ್ಬ ಸಚಿವನ ಪಿ ಎಸ್ ದೂರ ಕೊಡ್ತಾನೆ ಅನ್ನೋದಾದ್ರೆ ಅದು ಗಮನಕ್ಕೆ ಇರುತ್ತಲ್ಲ ಸಚಿವರಿಗೆ ಸಚಿವರ ಹತ್ರ ಕಂಟ್ರೋಲ್ ಇಲ್ಲ ಅಂದ್ರೆ ಸಚಿವರಿಗೆ ಹಿಂಗೇ ಎಂ ಎಲ್ ಎ ಪಿ ಎ ವಿರುದ್ಧ ದೂರ ಕೊಟ್ರೆ ಏನಾಗತ್ತೆ ಗಮನಕ್ಕೆ ದಿನೇಶ್ ಗುಂಡೂರಾವ್ ಗೊತ್ತಿದೆ ತಾನೆ ದೂರ ಕೊಡೋದಲ್ಲಿ ಹೌದು ಒಬ್ಬ ಎಮ್ ಎಲ್ ಎ ಪಿ ಎ ವಿರುದ್ಧ ಅಂದ್ರೆ ಈ ಮಟ್ಟಕ್ಕೆ ಕಾಂಗ್ರೆಸ್ ಅಲ್ಲಿ ಅತಂತ್ರ ಸನ್ನಿವೇಶ ನಿರ್ಮಾಣ ಆಗ್ತಾ ಇತ್ತು ಎಷ್ಟೋ ಶಾಸಕರು ಗೆದ್ದವರು ನಾವು ಕಾಂಗ್ರೆಸ್ ಸರ್ಕಾರ ಶಾಸಕರು ನಮ್ಗೆ ನಾಲ್ಕಾಣಿ ಬೆಲೆ ಕೊಡ್ತಿಲ್ವಲ್ಲ ಅಂತ ಇದನ್ನ ಕ್ಯಾಚ್ ಹಾಕೊಂಡು ಅವ್ರ ಅರವತ್ ಜನ ಐವತ್ ಜನ ನಲವತ್ ಜನ ಅಂತ ಇದ್ರು ಹೌದು ಅದೇ ಸಲ ಕೆಲಸ ಆಗ್ತಾ ಸತ್ಯ ಸ್ವತಃ ಕಾಂಗ್ರೆಸ್ ಅವರು ಹೇಳ್ತವ್ರಲ್ಲ ನಮ್ಮ ಶಾಸಕರ ಸಂಪರ್ಕ ಮಾಡ್ತಾವ್ರೆ ಪ್ರಯತ್ನ ಮಾಡ್ತವ್ರೆ ಅಂತಿಗಾಕು ರವಿಕುಮಾರ್ ಐವತ್ ಕೋಟಿ ಹೇಳಿದ್ದು ಈ ಪ್ರಯತ್ನ ಆಗ್ತಾ ಇದೆ ಅನ್ನೋದನ್ನ ಒಪ್ಕೊಂಡಿದ್ದಾರೆ ಯಾವ ಕಾರಣಕ್ಕೆ ಪ್ರಯತ್ನ ಮಾಡ್ತಾವ್ರೆ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ಶಾಸಕರಿಗೆ ಮರ್ಯಾದೆ ಇಲ್ಲ ಅನ್ನೋದು ಲೆಕ್ಕಾಚಾರ ಬೆಲೆ ಕೊಡ್ತಾ ಇಲ್ಲ ಅನುದಾನ ಕೊಡ್ತಾ ಇಲ್ಲ ಇವೆಲ್ಲವೂ ಕೂಡ ಕಾರಣ ಆಗಿತ್ತು ಬಟ್ ಏನು ಅಂದ್ರೆ ಈಗಲೇ ಆಗ್ಬಿಡುತ್ತೆ ನಿಗಮ ಮಂಡಳಿ ಇಪ್ಪತ್ತು ಜನಕ್ಕೆ ಅಂತ ಇತ್ತು ಇದನ್ನ ಇನ್ನೂ ಒಂದು ತಿಂಗಳು ಅಂದ್ರೆ ಡಿಸೆಂಬರ್ ಮೂರಕ್ಕೆ ಫಸ್ಟ್ ಏಟ್ ಎಲೆಕ್ಷನ್ ರಿಸಲ್ಟ್ ಇರೋದು ಹೌದು ಅಲ್ಲಿವರೆಗೂ ಮುಂದಿಡಿರೋದು ನೋಡ್ರೆ ಇನ್ನೂ ಚರ್ಚೆ ಆಗಬೇಕು ಮತ್ತಷ್ಟು ಸುತ್ತು ಹಾಗೆ ಹೇಗೆ ಅಂತೆಲ್ಲ ಹೇಳಿರೋದು ನೋಡಿದ್ರೆ ಇನ್ನೇನೋ ಒಂದಷ್ಟು ಅಲ್ಲಿವರೆಗೂ ಈ ಸಮಸ್ಯೆ ಇವ್ರು ಯಾರು ಬಾಯಿಗೆ ಬೀಗ ಹಾಕಕ್ಕೆ ಸಾಧ್ಯ ಇಲ್ಲ ಹೌದು ಇಲ್ಲ ಎರಡನೇದು ಎರಡನೇ ವಿಚಾರ ಏನು ಅಂತಂದ್ರೆ ಇಪ್ಪತ್ತಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಲಿದೆ ಅಟ್ಲೀಸ್ಟ್ ನಿಮ್ಗೆ ಕಾಂಗ್ರೆಸ್ ಗೆದ್ದಿತ್ತು ಡಬಲ್ ಡಿಜಿಟ್ ಹೌದು ಹೌದು ಹದಿನೆಂಟು ಏಳು ಬಿಜೆಪಿ ಮೂರು ಜೆಡಿಯು ಹೌದು ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ಎರಡಂಕೆ ದಾಟ್ಲೇ ಇಲ್ಲ ಕಾಂಗ್ರೆಸ್ ಮೊನ್ನೆ ಒಂದೇ ಏಳು ಆರು ಐದು ಎಂಟು ಹಿಂಗೆ ಕಾಂಗ್ರೆಸ್ ಸೊ ಹೀಗಾಗಿ ಇವರು ಇಪ್ಪತ್ತು ಇರಲಿ ಎರಡಂಕೆ ದಾಟಿದ್ರೆ ಸಾಧನೆ ಈಗ ಎರಡಂಕಿ ಓಕೆ ದಾಟದ್ರೆ ಎವಿ ಮೆಜಾರಿಟಿ ಅನ್ಕೊಂಡ್ರು ಕೂಡ ನೂರ ಮೂವತ್ತಾರು ಶಾಸಕರಲ್ಲಿ ಐವತ್ತರವತ್ತು ಶಾಸಕರು ಚುನಾವಣೆ ಹೇಗೆ ಮಾಡೋಕೆ ಸಾಧ್ಯ ಆಗುತ್ತೆ ಇವೆಲ್ಲವೂ ಇದೆ ಹಾಗಾಗಿ ಈ ಫೈವ್ ಸ್ಟೇಟ್ ಎಲೆಕ್ಷನ್ ರಿಸಲ್ಟ್ ಆದ್ಮೇಲೆ ಇಪ್ಪತ್ತು ಜನಕ್ಕೆ ಕೊಟ್ರ ಇನ್ನು ಉಳಿದವರು ದಕ್ಷಣ ರೆಬಲ್ ಇರ್ತವೆ ಹೌದು ಕಾಂಗ್ರೆಸ್ ಸಚಿವರೂ ಕೂಡ ಉಸ್ತುವಾರಿ ಉಸ್ತುವಾರಿ ಕೊಟ್ಟಿರುವಂತಹ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿ ಗೆಲುವನ್ನ ದಾಖಲಿಸಿಲ್ಲ ಅಂದ್ರೆ ಗೇಟ್ ಪಾಸ್ ಬೇರೆಯವ್ರಿಗೆ ಸಚಿವ ಸ್ಥಾನ ಇದು ಕೂಡ ಚರ್ಚೆ ಆಗಿದೆ ಸೊ ಹಾಗೆ ನೋಡಿದ್ರೆ ಏನು ಎಂ ಡಿ ಸಿ ಎಂ ಈಗ ಸಿಎಂ ಗೆ ಉದಾಹರಣೆಗೆ ಮೈಸೂರು ಗೆಲ್ದವ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರ ಹೌದು ಇಲ್ಲ ಇದು ಸಚಿವರುಗಳಿಗೆ ಸಿಎಂ ಗೆ ಅಂತ ಹೇಳಿಲ್ಲ ಹೈಕಮಾಂಡ್ ಈಗ ನೀವು ಸಚಿವರಿಗೆ ಟಾರ್ಗೆಟ್ ಕೊಡ್ತೀರಿ ನೀವು ಮಂಡ್ಯ ಉಸ್ತುವಾರಿ ಸಚಿವ ಚಲರಾಯಸ್ವಾಮಿ ಹೌದು ಕಾಂಗ್ರೆಸ್ ಗೆಲ್ದವ್ರೆ ಚಲರಾಯಸ್ವಾಮಿ ರಾಜೀನಾಮೆ ಕೊಡಬೇಕು ಹೌದು ಹಾಸನ ರಾಜಣ್ಣ ಆಸ್ನ ಕಾಂಗ್ರೆಸ್ ಗೆಲ್ದವರು ರಾಜಣ್ಣ ರಾಜೀನಾಮೆ ತುಮಕೂರ್ ಗೆದ್ದವ್ರ ಪರಮೇಶ್ವರ್ ಕೊಡಬೇಕು ಉಡುಪಿ ಗೆಲ್ದವ್ರೆ ಲಕ್ಷ್ಮೀ ಕೊಡಬೇಕು ಬೆಳಗಾವಿ ಸತೀಶ್ ಜಾರಕಿಹೊಳಿ ಕೊಡಬೇಕು ಉತ್ತರ ಕನ್ನಡ ದಿನೇಶ್ ಗುಡರಾವ್ ಕೊಡಬೇಕು ಅಂದ್ರೆ ಆಯಾ ಇನ್ಚಾರ್ಜ್ ಕೊಡಬೇಕು ತನ್ನ ಟೀಮ್ ಟೀಮ್ ಲೀಡರ್ ಯಾರು ಇಲ್ಲಿ ಕ್ಯಾಪ್ಟನ್ನು ಸಿದ್ದರಾಮಯ್ಯ ಟೀಮ್ ಫೇಲ್ ಆದ್ಮೇಲೆ ಕ್ಯಾಪ್ಟನ್ ಫೇಲ್ ಅಲ್ಲ ಹೌದು ಅದು ಏನಾರ ಇರ್ಬೋದೇನೋ ಇರ್ಬೋದೇನೋ ಅಲ್ಲ ಒಂದ್ ಕಡೆ ಬಿಜೆಪಿ ಹೋಲಿಸಿದ್ರೆ ಯಾಕೆ ಇನ್ನೊಂದು ವಿಷಯ ಗೊತ್ತಿರ್ಲಿ ಆ ತರ ಏನಾರ ಅವ್ರವ್ರ ಇನ್ಚಾರ್ಜ್ ಜಿಲ್ಲೆಗಳನ್ನ ಲೋಕಸಭಾ ಗೆಲ್ಸ್ಕೊಂಡಿಲ್ಲ ಅಂದ್ರೆ ಕೆಲವ್ರು ಗಾಳಿ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಗೊತ್ತಾಗ್ಬಿಡುತ್ತೆ ಹೌದು ಬೆಂಗಳೂರ್ಲಿ ಜಮೀರ್ ಅಹಮದ್ ಖಾನ್ ಸೆಂಟ್ರಲ್ ಹೌದು ಜಾರ್ಜೋ ಜಮೀರ್ ಸೇರ್ ಸೆಂಟ್ರಲ್ ಗೆಲ್ಸ್ಬೇಕು ರಾಮ್ಲಿಂಗಾರೆಡ್ಡಿ ಅವರು ಸೌತ್ ಗೆಲ್ಸ್ಬೇಕು ಕೃಷ್ಣ ಬೈರೇಗೌಡರು ಬೈರತಿ ಸುರೇಶ್ ನಾರ್ತ್ ಗೆಲ್ಸ್ಬೇಕು ನಾರ್ತ್ ಗೆಲ್ಲಿಸ್ಬೇಕು ವಾವ್ ಅಲ್ಲ ಕಂಪೇರ್ ಟು ಬಿಜೆಪಿ ಹ್ಮ್ ಅಟ್ಲೀಸ್ಟ್ ಹೈಕಮಾಂಡ್ ಒಂಚು ಜವಾಬ್ದಾರಿ ತಗೋತಾ ಇದೆ ಬಿಜೆಪಿ ಅಂತದ್ದು ಏನು ಆಗ್ತಾ ಇಲ್ಲ ವೇಸ್ಟ್ ಬಿಜೆಪಿ ಅವರು ಅಲ್ವಾ ವೇಸ್ಟ್ ಅಟ್ಲೀಸ್ಟ್ ಇವ್ರು ಬಂದು ಸುರ್ಜಾವಾಲ ಅದೇ ಅದೇ ಹೊಗೆ ಆಡ್ದಾಗ ಬಂದು ನಿಂತ್ಕೊಂಡು ಹಂಗಲ್ಲ ನೀರ್ ಹಾಕ ಕೆಲಸ ಮಾಡ್ತವ್ರೆ ಹೌದು ಬಿಜೆಪಿ ಅವರು ಕಳೆದ ಬಾರಿ ಇಪ್ಪತ್ತೈದು ಗೆದ್ದಿದ್ದೀವಿ ಅಂತ ಬೀಗ್ತಾವ್ರೆ ಕಳೆದ ಬಾರಿ ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದ ವಿರುದ್ಧ ಯಡಿಯೂರಪ್ಪ ಕಾಲಿ ಚಕ್ರ ಹಾಕೊಂಡು ಓಡಾಡಿ ನರೇಂದ್ರ ಮೋದಿ ಅವರದು ಚುನಾವಣೆ ಮಾಡಿದ್ರು ಇಪ್ಪತ್ತೈದ್ ಗೆದ್ರು ಇದೇ ನರೇಂದ್ರ ಮೋದಿ ಅವರ ಎರಡ್ ಸಾವಿರದ ಹದಿನಾಲ್ಕರ ಅಲೆಯಲ್ಲಿ ಬಿಜೆಪಿ ಗೆದ್ದಿದ್ದು ಹದಿನೇಳು ಅದ್ರಲ್ಲಿ ಹದಿನೇಳರಲ್ಲಿ ಇಬ್ಬರು ಒಬ್ರು ರಾಮುಲು ಒಬ್ರು ಯಡಿಯೂರಪ್ಪ ಸೇರಿ ಸೊ ಹಾಗಾಗಿ ಇವರು ನಾವು ನರೇಂದ್ರ ಮೋದಿ ನೋಡಿ ಓಟ್ ಹಾಕ್ತಾರೆ ರಾಜ್ಯದಲ್ಲಿ ಎಂತ ಬಿಜೆಪಿಗರ ಭ್ರಮೆ ಹೌದು ಅಲ್ಲ ಇತ್ತೀಚೆಗಷ್ಟೇ ವಿಧಾನಸಭೆ ಚುನಾವಣೆ ಆದ್ಮೇಲೆ ಇತ್ತೀಚೆಗೆ ಮೊನ್ನೊನ್ನೆ ಪ್ರತಾಪ್ ಸಿಂಹ ಅವರು ಹೇಳಿದ್ರಲ್ಲ ಹೌದು ನಮಗೆ ಮೋದಿನೇ ದೇವರು ನಾವು ಅವ್ರ ಹೆಸರು ಹೇಳ್ಕೊಂಡೆ ಓಟ್ ಕೇಳೋದು ಅವ್ರ ಹೆಸರು ಹೇಳ್ಕೊಂಡೆ ನಾವು ಗೆಲ್ಲೋದು ಈಗಲೂ ಅವ್ರು ಅದೇನೆಲ್ಲ ಇನ್ನ ಅವ್ರ ಹೆಸರು ಹೇಳ್ಕಂಡೆ ಪಾರ್ಟಿಯಲ್ಲಿ ಶಾಸಕರನ್ನ ಎದುರಾಕೊಳ್ಳೋದು ಹೌದು ಅದು ಇದೆ ಪ್ರತಾಪ್ ಸಿಂಹ ವಿರೋಧಿಗಳಿರೋದು ಕಾಂಗ್ರೆಸ್ ಅಲ್ಲ ಜೆ ಡಿ ಎಸ್ ಅಲ್ಲ ಬಿಜೆಪಿ ಇಲ್ಲೇ ಎಸ್ ಈಗಾಗ್ಲೇ ಹೇಳ್ತಿದ್ರಿ ಶಾಸಕರುಗಳು ಜೋರಾಗಿ ಮಾಡ್ತಾರೆ ಮಾತಾಡ್ತಿದ್ದಾರೆ ಸರ್ಕಾರದಲ್ಲಿ ಅಂತದೇ ಒಂದ್ ಸುದ್ದಿ